ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಕೆಜಿ ಎಫ್ ಸರಣಿಯ ಎರಡು ಸಿನಿಮಾಗಳ ನಂತರ ಕೆ ಜಿ ಎಫ್ ಚಾಪ್ಟರ್ ಒನ್ ಕೆ ಜಿ ಎಫ್ ಚಾಪ್ಟರ್ ಟೂ ನಂತರ ರಾಕಿಂಗ್ ಸ್ಟಾರ್ ಯಶ್ ಕನ್ನಡದ ನಟ ಕನ್ನಡದ ನಟ ಅಂತ ಹೇಳ್ಕೊಂಡು ಪ್ಯಾನ್ ಇಂಡಿಯಾ ಸ್ಟಾರ್ ಆದಂತಹ ಯಶ್ ಅವರನ್ನ ಇವತ್ತಿಗೆ ನೆನೆಸ್ಕೊಳ್ಳೋದಕ್ಕೆ ಅವರ ಸಾಧನೆಯನ್ನ ನೆನೆಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಕೆ ಜಿ ಎಫ್ ಸರಣಿಯ ಸಿನಿಮಾಗಳು ಆದ ನಂತರ ಅವರ ಮುಂದಿನ ಸಿನಿಮಾ ಯಾವುದು ಅಂತ ಅದರ ಅಪ್ಡೇಟ್ಗಾಗಿ ಅವರ ಅಭಿಮಾನಿಗಳು ಅದರ ಜೊತೆಗೆ ಕನ್ನಡದ ಚಿತ್ರಾಭಿಮಾನಿಗಳ ಹಾದಿಯಾಗಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಈಗ ಅವರಿಗೆ ಹುಟ್ಟಿಕೊಂಡಿರುವಂತಹ ಸಾಕಷ್ಟು ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ರು ಆ ಎಲ್ಲ ಈ ಎಲ್ಲರ ವೆಯ್ಟಿಂಗಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೊಟ್ಟಂತಹ ಉತ್ತರ ಅವರ ಮುಂದಿನ ಚಿತ್ರ ಟಾಕ್ಸಿಕ್ ಟಾಕ್ಸಿಕ್ ಚಿತ್ರ ಅನೌನ್ಸ್ ಆಯ್ತು ಆ ಚಿತ್ರವನ್ನ ಮಲಯಾಳಂನ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡ್ತಾರೆ ಅನ್ನೋದು ಆಯ್ತು ಅದರ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಇನ್ನೂ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಕೆಆರ್ ಅದ್ವಾನಿ ಬರ್ತಾರೆ ನಯನತಾರ ಬರ್ತಾರೆ ಕತ್ರಿನಾ ಕೈಫ್ ಬರೋದಿತ್ತು ಆದ್ರೆ ಡೇಟ್ಸ್ ಮ್ಯಾಚ್ ಆಗಿಲ್ಲ ಹೀಗೆ ಅದರ ಸ್ಟಾರ್ ಕ್ಯಾಸ್ಟ್ ಬಗ್ಗೆನು ತುಂಬಾ ಚರ್ಚೆ ನಡೀತಾ ಇದೆ ಅದರ ಜೊತೆಗೆ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇರೋದು ಬೇರೆ ಯಾವುದೋ ರಾಜ್ಯದ ನಿರ್ಮಾಣ ಸಂಸ್ಥೆ ಅಲ್ಲ ನಮ್ಮದ್ದೇ ಕನ್ನಡದ್ದೇ ಆ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯಾಗಿರುವಂತಹ ಕೆ ವಿ ಎನ್ ಪ್ರೊಡಕ್ಷನ್ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಚಿತ್ರಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸಹ ಬಂಡವಾಳವನ್ನ ಹಾಕಿದ್ದಾರೆ ಅನ್ನೋದು ಮತ್ತೊಂದು ಮಾಹಿತಿ ಅಹ್ ಇಂತಹ ಟಾಕ್ಸಿಕ್ ಚಿತ್ರ ಈ ಚಿತ್ರದ ಚಿತ್ರೀಕರಣವನ್ನ ಬೇರೆ ಎಲ್ಲೋ ಹೋಗಿ ಸೆಟ್ ಹಾಕಿ ಅಥವಾ ಬೇರೆ ಯಾವುದೋ ಪ್ಲೇಸ್ ನಲ್ಲಿ ಹೋಗಿ ಶೂಟ್ ಮಾಡಿಕೊಂಡು ಅಲ್ಲಿನವರಿಗೆ ಲಾಭ ಮಾಡಿಕೊಡುವ ಬದಲು ನಮ್ಮಲ್ಲೇ ನಮ್ಮ ಕರ್ನಾಟಕದಲ್ಲೇ ಸೆಟ್ ಹಾಕಿ ನಮ್ಮ ಕನ್ನಡಿಗರಿಗೆ ಉದ್ಯೋಗವನ್ನ ಅಂದ್ರೆ ಚಿತ್ರರಂಗದಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಬೇರೆ ಎಲ್ಲೂ ಹೋಗೋದು ಬೇಡ ನಮ್ಮ ಕರ್ನಾಟಕದಲ್ಲೇ ಅದರಲ್ಲೂ ಬೆಂಗಳೂರಿನಲ್ಲೇ ಅಹ್ ಭವ್ಯವಾದಂತಹ ಸೆಟ್ ಅನ್ನ ನಿರ್ಮಾಣ ಮಾಡಿ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣವನ್ನ ಆರಂಭ ಮಾಡಲೇಬೇಕು ಅಂತ ರಾಕಿಂಗ್ ಸ್ಟಾರ್ ಅವರು ಕಾರಣಕ್ಕೆ ಬೆಂಗಳೂರಿನ ಎಚ್ ಎಂ ಟಿ ಗ್ರೌಂಡ್ ನಲ್ಲಿ ಟಾಕ್ಸಿಕ್ ಚಿತ್ರದ ಸಲುವಾಗಿ ಬೃಹತ್ ಆದಂತಹ ಸೆಟ್ ಅನ್ನ ನಿರ್ಮಾಣ ಮಾಡಿ ಶೂಟಿಂಗ್ ಅನ್ನು ಕೂಡ ಚಿತ್ರತಂಡ ಆರಂಭ ಮಾಡಿತ್ತು ಆ ಚಿತ್ರದ ಶೂಟಿಂಗ್ ಬರದಿಂದ ಯಾವುದೇ ಅಡೆತಡೆ ಇಲ್ಲದೆ ಸಾಕ್ತಾ ಇತ್ತು ಇದೀಗ ಇಂತಹ ಟಾಕ್ಸಿಕ್ ಚಿತ್ರಕ್ಕೆ ಆ ಹೈಕೋರ್ಟ್ ನಿಂದ ಒಂದು ನೋಟಿಸ್ ಬಂದಿದೆ ಒಂದು ವಿಘ್ನ ಎದುರಾಗಿದೆ ಅಂತಾನೆ ಹೇಳಬೇಕು ಏನಪ್ಪಾ ಅಂತ ಹೇಳಿದ್ರೆ ಏನ್ ಇವಾಗ ನಾನು ಹೇಳಿದೆ ಹೆಚ್ ಎಂ ಟಿ ಗ್ರೌಂಡ್ ಈಗ ಗರುಗುಂಟೆ ಏರ್ಪೋರ್ಟ್ ಗೆ ಹೋಗೋದಕ್ಕೆ ನಾವು ಒಂದು ರೋಡ್ ನ ಬಳಸ್ತೀವಿ ಅಲ್ಲಿ ಹೋದ್ರೆ ಅಲ್ಲಿ ವಿದ್ಯಾರಣ್ಯಪುರಂಗೆ ಲೆಫ್ಟ್ ಹೋಗ್ತೀವಲ್ಲ ಆ ರೋಡ್ ಅಲ್ಲಿ ಹೋದ್ರೆ ಹೆಚ್ ಎಂ ಟಿ ಗ್ರೌಂಡ್ ಸಿಗತ್ತೆ ಆ ಗ್ರೌಂಡ್ ನಲ್ಲಿ ಏನು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಸೆಟ್ ಅನ್ನ ಹಾಕಿದ್ದಾರೆ ಅದು ಅರಣ್ಯದ ಭೂಮಿ ಅರಣ್ಯದ ಭೂಮಿಯಲ್ಲಿ ಅತಿಕ್ರಮ ಪ್ರವೇಶವನ್ನ ಮಾಡಿ ಸಿನಿಮಾದ ಸಿಟ್ಟನ್ನ ಹಾಕಿದ್ದಾರೆ ಅಂತ ವಕೀಲರೊಬ್ಬರು ಆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಪಿ ಐ ಎಲ್ ಅನ್ನ ಸಲ್ಲಿಸಿದ್ರು ಅದರ ವಿಚಾರಣೆಯನ್ನ ಗಮನಿಸಿದಂತಹ ಕೋರ್ಟ್ ಇದೀಗ ರಾಜ್ಯ ಸರ್ಕಾರಕ್ಕೆ ಹಾಗೂ ಟಾಕ್ಸಿಕ್ ಚಿತ್ರದ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದೆ ಇದಕ್ಕೆ ಉತ್ತರವನ್ನ ಕೊಡುವಂತೆ ನೋಟಿಸ್ ಅನ್ನ ಜಾರಿ ಜಾರಿ ಮಾಡಿದೆ ಅದರ ಜೊತೆಗೆ ಅದರ ವಿಚಾರಣೆಯನ್ನ ಇದೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಗೆ ಮುಂದೂಡಿದೆ ಇದಕ್ಕೆ ಉತ್ತರವನ್ನ ಕೊಡಬೇಕು ಏನು ಈ ಟಾಕ್ಸಿಕ್ ಚಿತ್ರ ಏನಿತ್ತು ಈ ಚಿತ್ರದ ಬೃಹತ್ ಆದಂತಹ ಸೆಟ್ ಅನ್ನ ಹಾಕಿದ್ದಾರಲ್ಲ ಎಚ್ ಎಂಟಿ ಗ್ರೌಂಡ್ ಆ ಹೆಚ್ ಎಂ ಟಿ ಗ್ರೌಂಡ್ ಹೆಚ್ ಎಂ ಟಿ ಎನ್ನುವ ಕಂಪನಿಗೆ ಸೇರಿದ್ದು ಆ ಕಂಪನಿ ಅಲ್ಲಿ ನಡೆಯದೇ ಇರುವ ಕಾರಣ ಸಾಕಷ್ಟು ವ್ಯಾಜ್ಯಗಳಿದ್ದ ಕಾರಣ ಅದನ್ನ ಹೆಚ್ ಎಂ ಟಿ ಕಂಪನಿ ಕೆನರಾ ಬ್ಯಾಂಕ್ ನ ಸುಪರ್ದಿಗೆ ಕೊಟ್ಟಿರುತ್ತೆ ಅಂದ್ರೆ ಅಲ್ಲಿ ಲೋನ್ ಲೋನ್ ಏನೋ ತಗೊಂಡಿದ್ರು ಹಾಗಾಗಿ ಕೆನರಾ ಬ್ಯಾಂಕ್ ಆ ಹೆಚ್ ಎಂಟಿ ಗ್ರೌಂಡ್ ತನ್ನ ಸುಪರ್ದಿಗೆ ತೆಗೆದುಕೊಂಡಿರುತ್ತೆ ಹಾಗಾಗಿ ಕೆವಿಎನ್ ಸಂಸ್ಥೆ ಏನ್ ಮಾಡುತ್ತೆ ಕೆನರಾ ಬ್ಯಾಂಕ್ ನಿಂದ ಪರ್ಮಿಷನ್ ಅನ್ನ ಪಡೆದುಕೊಳ್ಳುವುದರ ಮೂಲಕ ಹೆಚ್ ಎಂ ಟಿ ಗ್ರೌಂಡ್ ನಲ್ಲಿ ಬೃಹತ್ ಆದಂತಹ ಸೆಟ್ ಅನ್ನ ನಿರ್ಮಾಣ ಮಾಡಿರುತ್ತೆ ಆದ್ರೆ ಕೆನರಾ ಬ್ಯಾಂಕ್ ಗೆ ಸೇರಿದ್ದಂತಹ ಆ ಹೆಚ್ ಎಂ ಟಿ ಗ್ರೌಂಡ್ ಅರಣ್ಯದ ಭೂಪ್ರದೇಶವಾಗಿರುವುದರಿಂದ ಅಲ್ಲಿ ಯಾವುದೇ ರೀತಿಯನ್ನ ಸೆಟ್ಟರ್ ಸೆಟ್ ಅನ್ನ ನಿರ್ಮಾಣ ಮಾಡುವ ಹಾಗಿಲ್ಲ ನಿರ್ಮಾಣ ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೊಡುವ ಹಾಗಿಲ್ಲ ಹಾಗಾಗಿ ಅತಿ ಶೀಘ್ರವಾಗಿ ಟಾಕ್ಸಿಕ್ ಚಿತ್ರದ ಕಂಪ್ಲೀಟ್ ಆದಂತಹ ಸೆಟ್ ಅನ್ನ ತೆರವುಗೊಳಿಸಬೇಕು ಇದೊಂದು ಅತಿಕ್ರಮವಾದಂತಹ ಪ್ರವೇಶ ಎನ್ನುವ ನಿಟ್ಟಿನಲ್ಲಿ ಪಿ ಅರ್ಜಿ ಸಲ್ಲಿಕೆಯಾಗಿತ್ತು ಅದರ ವಿಚಾರಣೆ ನಡೆಸಿ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ ಕೊಟ್ಟಿದೆ ಅಂದ್ರೆ ಈ ತರದೊಂದು ಅರ್ಜಿ ಬಂದಿದೆ ಪಬ್ಲಿಕ್ ಇಂಟ್ರೆಸ್ಟ್ ಅರ್ಜಿ ಬಂದಿದೆ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಅರಣ್ಯದ ಭೂಮಿಯಲ್ಲಿ ನೀವು ಸೆಟ್ ಹಾಕೋದಕ್ಕೆ ಸೆಟ್ ಹಾಕಿ ಚಿತ್ರೀಕರಣವನ್ನು ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ದೀರಾ ಏನು ಉತ್ತರ ಕೊಟ್ಟ ಕೊಡ್ತೀರಾ ಅಂತ ಅವರಿಗೂ ನೋಟಿಸ್ ಕೊಡಿಸಿದೆ ಅದರ ಜೊತೆಗೆ ಈ ತರಹದ ಆರೋಪ ನಿಮ್ಮ ಮೇಲೆ ಕೇಳಿ ಬಂದಿದೆ ಅರಣ್ಯ ಭೂಮಿಯಲ್ಲಿ ಸೆಟ್ ಹಾಕಿ ನೀವು ಚಿತ್ರೀಕರಣವನ್ನ ಮಾಡ್ತಾ ಇದ್ರ ಎನ್ನುವ ಆರೋಪ ಕೇಳಿ ಬಂದಿದೆ ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರಾ ನಿಟ್ಟಿನಲ್ಲಿ ಕೆವಿಎನ್ ಸಂಸ್ಥೆಗೂ ಸಹ ಒಂದು ನೋಟಿಸ್ ಹೋಗಿದೆ ಇದಕ್ಕೆ ಉತ್ತರವನ್ನ ಕೊಡುವಂತೆ ಕೋರ್ಟ್ ಕೇಳಿಕೊಂಡಿದೆ ಮುಂದಿನ ತಿಂಗಳು ಈ ಅರ್ಜಿಯ ವಿಚಾರಣೆ ಮತ್ತೊಮ್ಮೆ ನಡೆಯಲಿದೆ ಇದಕ್ಕೆ ಚಿತ್ರತಂಡ ಏನ್ ಉತ್ತರವನ್ನ ಕೊಡುತ್ತೆ ಅವರು ಕೊಡುವ ಉತ್ತರ ಕೋರ್ಟ್ಗೆ ಸಮಂಜಸವಾಗಿ ಒಪ್ಪಿದರೆ ಶೂಟಿಂಗ್ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಕೋರ್ಟ್ ಹಾಗೂ ಸರ್ಕಾರಗಳು ಪರ್ಮಿಷನ್ ಅನ್ನ ಕೊಡ್ತವೆ ಅಥವಾ ನಿರ್ಮಾಣ ಸಂಸ್ಥೆ ಕೊಡುವಂತಹ ಉತ್ತರ ಸಮಂಜಸವಾಗದೇ ಇದ್ದರೆ ಕೋರ್ಟ್ಗೆ ಅದಕ್ಕೆ ಒಪ್ಪಿಗೆ ಇಲ್ಲದೆ ಇದ್ದರೆ ಟಾಕ್ಸಿಕ್ ಚಿತ್ರದ ಸೆಟ್ ಅನ್ನ ಹೆಚ್ ಎಂ ಟಿ ಗ್ರೌಂಡ್ ನಲ್ಲಿ ಏನು ಹಾಕಿದ್ದಾರೆ ಅದನ್ನ ಸಂಪೂರ್ಣವಾಗಿ ತೆರವು ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಕೋರ್ಟ್ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ಕೆವಿನ್ ಸಂಸ್ಥೆ ನೋ ಡೌಟ್ ಅವರು ತೆಗೆದುಕೊಂಡಿರುವ ಪರ್ಮಿಷನ್ ಅದರ ಉದ್ದೇಶ ಈಗ ಆಲ್ರೆಡಿ ಅಲ್ಲಿ ಸೆಟ್ ಅನ್ನ ಹಾಕೋದಕ್ಕೆ ಆಗಿರುವ ಖರ್ಚು ಇಫ್ ಇನ್ ಕೇಸ್ ಕೋರ್ಟ್ ಏನಾದರೂ ಅದನ್ನ ತೆರವು ಮಾಡಬೇಕು ಅಂತಂದ್ರೆ ಅದಕ್ಕೆ ಆ ಸಂಸ್ಥೆಗೆ ಆಗುವಂತಹ ನಷ್ಟ ಇದೆಲ್ಲವನ್ನೂ ಸಹ ಕೋರ್ಟ್ನ ಮುಂದೆ ಯಥಾವತ್ತಾಗಿ ಮಂಡಿಸಿದ್ರೆ ಮೋಸ್ಟ್ಲಿ ಕೋರ್ಟ್ ಇದಕ್ಕೆ ಪರ್ಮಿಷನ್ ಅನ್ನ ಕೊಡಬಹುದು ಅನ್ನೋದು ನನ್ನ ಅನಿಸಿಕೆ ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ನಮಸ್ಕಾರ ಕರ್ನಾಟಕ